ಪ್ರೈಸ್ ಅಲಾರ್ಡ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಪ್ರೀತಿ ರೀನಸ್ ಕುಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಪ್ರೀತಿ ಇವತ್ತು ನಾವು ಬರ್ಗರ್ ಅಂದರೆ ಯಾವುದೇ ಸಾಸ್ ಯೂಸ್ ಮಾಡಿದಿರಾ ಬರ್ಗರ್ ಯಾವ ರೀತಿ ಮಾಡೋದೆಂಬುದಾಗಿ ನೋಡೋಣ ಬನ್ನಿ ಫಸ್ಟ್ ನಾವು ಒಂದು ಈರುಳ್ಳಿನ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಪೇಸ್ಟ್ ಥರ ಮಾಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿ ಕೈಮಾ ತೊಗೊಂಡಿದ್ದೀನಿ ಕೈಮಾಗೆ ಗರಂ ಮಸಾಲೆ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದು ಮೆಣಸು ಪುಡಿ ಪೆಪ್ಪರ್ ಪೌಡ್ರು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಮಸಾಲ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋದು ಇವಾಗ ರುಬ್ಬಿಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ಳೋಣ ಇದನ್ನೆಲ್ಲ ಹಾಕ್ಬಿಟ್ಟು ನಾವಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಹಾಫ್ ಆನ್ ಅವರು ಇದು ನೆನೆಯಕ್ಕೆ ಬಿಡಬೇಕು ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಯುತ್ತೆ ಆವಾಗಲೇ ಅದು ರುಚಿಯಾಗಿರೋದು ನೋಡಿರಿ ನಾನು ಹಾಫ್ ಆನ್ ಅವರ್ ಬಿಟ್ಟಿದ್ದೀನಿ ಬಿಟ್ಟಿದ್ದಾದಮೇಲೆ ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಕೈಮಾ ಆಲ್ರೆಡಿ ಅದು ನುಣ್ಣಗಿರೋದ್ರಿಂದ ನೀವು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ತಟ್ಟಿ ವಡೆ ಥರ ಹಾಕ್ಕೊಬೇಕು ನೋಡ್ರಿ ಥರ ತಟ್ಬಿಟ್ಟು ವಡೆ ಥರ ಹಾಕ್ಕೊಬೇಕು ಕಟ್ಲೆಟ್ ಟೈಫು ಇಲ್ಲ ವಡೆ ಥರ ನೀವು ಯಾವ ಥರ ಹಾಕ್ಕೊಬೋದು ನೋಡ್ರಿ ಥರ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಬೇಕು ಇದು ತುಂಬ ರುಚಿಯಾಗಿರುತ್ತೆ ಕಟ್ಲೆಟ್ ಎಲ್ಲ ರೆಡಿ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬನ್ ಕಟ್ ಮಾಡಿಕೊಂಡಿದ್ದೀನಿ ಫಸ್ಟು ಟೊಮೆಟೊ ಹಾಕ್ಕೊಳ್ಳೋಣ ನಾನಿಲ್ಲಿ ಯಾವುದೇ ಸಾಸು ಯೂಸ್ ಮಾಡ್ತಾ ಇಲ್ಲ ಯೂಸ್ ಮಾಡ್ದಿರಾ ಒಂದು ಆರೋಗ್ಯಕರವಾದಂತಹ ಬರ್ಗರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡು ಇದರಲ್ಲಿ ಎರಡು ಕಟ್ಲೆಟ್ ಇಕ್ಕೊಳ್ಳೋಣ ಇಕ್ಕೊಂಬಿಟ್ಟು ಇದ್ರ ಮೇಲೆ ನಾನು ಈರುಳ್ಳಿ ಹಾಕ್ಕೊತ ಇದ್ದೀನಿ ಈರುಳ್ಳಿ ಹಾಕ್ಕೊಂಬಿಟ್ಟು ಇದ್ರ ಮೇಲೆ ನಾವು ಬನ್ನಿಕ್ಕೋಣ ಇದು ಯಾವುದೇ ಸಾಸ್ ಆಗದಿರೋ ಇರೋದ್ರಿಂದ ಮಕ್ಕಳಿಗೆ ತುಂಬ ಆರೋಗ್ಯವಾಗಿರುತ್ತೆ ರುಚಿಯಾಗೂ ಸಹ ಇರುತ್ತೆ ಇದು ಈ ಎಷ್ಟು ಈಸಿನೋ ಅಷ್ಟೇ ರುಚಿಕರವಾಗೂ ಇರುತ್ತೆ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇತ್ತು ಎಂಬುದಾಗಿ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿರಿ ಬರ್ಗರ್ ರೆಡಿಯಾಗಿದೆ ರುಚಿಕರವಾದಂತಹ ಬರ್ಗರ್ ರೆಡಿಯಾಗಿದೆ ನೋಡಿ ರೆಸಿಪಿ ನಿಮಗೆ ಇಷ್ಟ